ಸ್ನೇಹಿತರೆ ಎಜುರಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬೂರ್ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟಿಇಟಿ ಈಗಾಗಲೇ ಅಧಿಸೂಚನೆ ಹೊರಬಂದಿರುವಂತದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕಾಡ್ತಾ ಇರುವಂತಹ ಒಂದು ಗೊಂದಲ ಅಂತಂದ್ರೆ ಈ ವರ್ಷದಿಂದ ಬಿಎಡ್ ಫಸ್ಟ್ ಮತ್ತೆ ಸೆಕೆಂಡ್ ಇಯರ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಕಳೆದ ವರ್ಷ ಕೇವಲ ಸಿಟಿಇಟಿ ನಲ್ಲಿ ಮಾತ್ರ ಈ ಅವಕಾಶ ಇತ್ತು ಬಟ್ ಈ ವರ್ಷದಿಂದ ಕರ್ನಾಟಕ ಟಿಇಟಿ ನಲ್ಲೂ ಕೂಡ ಯಾರೆಲ್ಲ ಬಿಎಡ್ಗೆ ಪ್ರವೇಶ ಪಡೆದಿದ್ದಾರೆ ಯಾರೆಲ್ಲ ಡಿಎಡ್ಗೆ ಪ್ರವೇಶ ಪಡೆದಿದ್ದಾರೆ ಯಾವುದಾದ್ರೂ ಒಂದು ಶಿಕ್ಷಕರ ತರಬೇತಿ ಕೋರ್ಸ್ಗೆ ಜಸ್ಟ್ ಅಡ್ಮಿಷನ್ ತಗೊಂಡಿದ್ರೂ ಕೂಡ ಸಾಕು ಟಿಇಟಿಯನ್ನು ಬರೀಬಹುದು ಕೇವಲ ಬರೆಯೋದಲ್ಲ ಎಲಿಜಿಬಿಲಿಟಿಯನ್ನು ಕೊಡ್ತಾ ಇದ್ದಾರೆ ಈ ವರ್ಷದಿಂದ ಅರ್ಹತಾ ಪರೀಕ್ಷೆಯಲ್ಲಿ ನಾವು ಅರ್ಹತೆಯನ್ನು ಪಡ್ಕೊಂಡು ಬಂದರೆ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇದೆ ಕಳೆದ ವರ್ಷದವರೆಗೂ ನಾವು ಜಸ್ಟ್ ಏನ್ ಮಾಡಬಹುದಾಗಿತ್ತು ಅದನ್ನ ಒಂದು ಡೆಮೋ ಆಗಿ ಅಥವಾ ಟ್ರಯಲ್ ಆಗಿ ತಗೊಳ್ತಾ ಇದ್ವಿ ಬಿಎಡ್ ಫಸ್ಟ್ ಇಯರ್ ನಲ್ಲಿ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಅಥವಾ ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇರುವಂತವರೆಗೂ ಕೂಡ ಯಾರೆಲ್ಲ ಆಲ್ರೆಡಿ ನಾಲ್ಕನೇ ಸೆಮಿಸ್ಟರ್ ಅಲ್ಲಿ ಎಕ್ಸಾಮ್ ಬರೆದು ಗೆ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಬಿಎಡ್ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ರು ಬಟ್ ಈ ವರ್ಷ ಯಾರೆಲ್ಲ ಅಡ್ಮಿಷನ್ ತಗೊಂಡಿದ್ರೆ ಆಲ್ರೆಡಿ ನೀವು ಎಡ್ ಫಸ್ಟ್ ಸೆಮ್ ಅಲ್ಲಿ ಇದ್ರೂ ಕೂಡ ಬರೀಬಹುದು ಸೆಕೆಂಡ್ ಸೆಮ್ ಅಲ್ಲಿ ಇದ್ರೂ ಕೂಡ ಬರೆಯಬಹುದು ಥರ್ಡ್ ಸೆಮ್ ಆರ್ ಫೋರ್ ಸೆಮ್ ಯಾವುದೇ ಸೆಮಿಸ್ಟರ್ ಇದ್ರೂ ಕೂಡ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಟಿಇಟಿಎ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಅಧಿಸೂಚನೆಯಲ್ಲಿ ಪ್ರಕಟಗೊಂಡಿರುವ ಮಾಹಿತಿ ಏನಿದೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮಗೆ ಈಗಾಗಲೇ ಗೊತ್ತಿದೆ ಎರಡು ಸಾವಿರದ ಸಾಲಿನ ಕರ್ನಾಟಕ ಟಿಇಟಿಯ ಅಧಿಸೂಚನೆ ಹೊರಬಂದಿರುವಂತದ್ದು ಯಾರೆಲ್ಲ ಒಂದು ಗಾಗಿ ವೇಟ್ ಮಾಡ್ತಾ ಇದ್ರಿ ಕಳೆದ ವರ್ಷದಿಂದ ವರ್ಷಕ್ಕೆ ಎರಡು ಬಾರಿ ಜನವರಿ ಮತ್ತು ಜೂನ್ ಸೈಕಲ್ನಲ್ಲಿ ಈ ಪ್ರವೇಶಾತಿಯನ್ನ ಅಥವಾ ಈ ನಡೆಸ್ತಾ ಇದ್ದಾರೆ ಸೊ ಇದೊಂದು ಅರ್ಹತಾ ಪರೀಕ್ಷೆ ಈ ಪರೀಕ್ಷೆನ ಬರೆದರೆ ನಾವು ಟೀಚರ್ ಆಗೋದಕ್ಕೆ ಒಂದು ಬಾಗಿಲು ತೆಗೆಯುತ್ತೆ ಶಿಕ್ಷಕರ ಆಗೋದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಯನ್ನ ಬರೆಯೋದಕ್ಕೆ ಸಿಇಟಿನ ಬರೆಯೋದಕ್ಕೆ ನಮಗೊಂದು ಅರ್ಹತೆ ಸಿಗುತ್ತೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಬರ್ತವೆ ಟಿಇಟಿನಲ್ಲಿ ನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅನ್ನು ಯಾವ ತರ ಯಾವ ಯಾವ ಅರ್ಹತೆ ಆಧಾರದ ಮೇಲೆ ನಿಗದಿಪಡಿಸಿದ್ದಾರೆ ಅನ್ನುವಂತ ವಿವರಗಳನ್ನ ನೋಡೋಣ ಪತ್ರಿಕೆ ಒಂದಕ್ಕೆ ಅಗತ್ಯ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿ ಅಂತಂದ್ರೆ ಪಿಯುಸಿ ಅಥವಾ ಸೆಕೆಂಡ್ ಇಯರ್ ಸೀನಿಯರ್ ಸೆಕೆಂಡರಿ ಅಂತ ಕೂಡ ಅದನ್ನು ಕರೀತಾರೆ ಅದರಲ್ಲಿ ಐವತ್ ಪರ್ಸೆಂಟ್ ಅಂಕ ಪಡೆದಿರಬೇಕು ಮತ್ತು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಡಿಎಡ್ ಅಂತ ಕರಿತೀವಿ ನಲ್ಲಿ ಪಾಸ್ ಆಗಿರುವವರು ಅಥವಾ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇದು ಈ ವರ್ಷ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಒಂದು ಪರಿಕಲ್ಪನೆ ಅಥವಾ ಪಿಯುಸಿ ಅದರ ಜೊತೆಗೆ ಐವತ್ತು ಪರ್ಸೆಂಟ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ ಪಾಸ್ ಆಗಿರಬೇಕು ಅಥವಾ ಆಲ್ರೆಡಿ ಅವರು ಸ್ಟಡಿ ಮಾಡ್ತಾ ಇರಬೇಕು ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತ ನೋಡ್ರಿ ಜೊತೆಗೆ ಅಥವಾ ನೀವು ಸೀನಿಯರ್ ಸೆಕೆಂಡರಿ ಪರೀಕ್ಷೆ ಪಾಸ್ ಆಗಿರಬೇಕು ಜೊತೆಗೆ ಐವತ್ತು ಪರ್ಸೆಂಟ್ ಅಂಕಗಳನ್ನ ಪಡ್ಕೊಂಡಿರ್ಬೇಕು ಸಿನಲ್ಲಿ ಜೊತೆಗೆ ಎರಡು ವರ್ಷದ ಡಿಪ್ಲೊಮಾ ಇನ್ ಎಜುಕೇಶನ್ ವಿಶೇಷ ಶಿಕ್ಷಣದಲ್ಲಿ ಪಾಸ್ ಆಗಿರಬೇಕು ಅಥವಾ ಓದ್ತಾ ಇರಬೇಕು ಅಥವಾ ನೀವು ಡಿಗ್ರಿ ನಲ್ಲಿ ಐವತ್ತು ಪರ್ಸೆಂಟ್ ಮಾಡಿರಬೇಕು ಮತ್ತು ಎರಡು ವರ್ಷದ ಡಿಎಡ್ ಎಜುಕೇಶನ್ ನಲ್ಲಿ ನೀವು ಅದನ್ನ ಎರಡನೇ ವರ್ಷದಲ್ಲಿ ಓದ್ತಾ ಇರುವಂತರು ಅಥವಾ ಪಾಸ್ ಆದಂತರು ಕೂಡ ಅಥವಾ ನೀವು ಅದಕ್ಕೆ ಕೋರ್ಸ್ ಎರಡು ಎರಡು ವರ್ಷದ ಡಿಎಡ್ ಅನ್ನು ಪಾಸ್ ಆಗಿರುವಂತರು ಅಥವಾ ಅಡ್ಮಿಷನ್ ತಗೊಂಡ್ರು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಏನ ಡಿಗ್ರಿ ನಲ್ಲಿ ಐವತ್ತು ಪರ್ಸೆಂಟ್ ಅಂಕ ಮತ್ತೆ ಬಿ ಅನ್ನ ಪಾಸ್ ಆದಂತರು ಅಥವಾ ಬಿಎಡ್ ಅನ್ನು ಓದ್ತಾ ಇರುವವರು ಅವ್ರಿಗೂ ಕೂಡ ಅವಕಾಶ ಇದೆ ಪೇಪರ್ ಒನ್ಗೆ ಅದು ಒಂದರಿಂದ ಐದನೇ ತರಗತಿಗೆ ಇನ್ನು ಆರರಿಂದ ಎಂಟನೇ ತರಗತಿನ ನಾವು ಪೇಪರ್ ಟು ಅಂತ ಕರಿತೀವಿ ಇಲ್ಲಿ ಕನಿಷ್ಠ ಅರ್ಹತೆ ಏನ್ ನಿಗದಿಪಡಿಸಿದ್ದಾರೆ ಅಂತಂದ್ರೆ ಡಿಗ್ರಿನಲ್ಲಿ ಅಂಕ ಮತ್ತೆ ಎರಡು ವರ್ಷದ ಡಿಎಡ್ ನಲ್ಲಿ ಅದರಲ್ಲೂ ಕೂಡ ಎರಡು ವರ್ಷದ ಕೋರ್ಸ್ನ ಪಾಸ್ ಆದಂತವರು ಅಥವಾ ಅಡ್ಮಿಷನ್ ತಗೊಂಡರು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಡಿಗ್ರಿನಲ್ಲಿ ಐವತ್ತು ಪರ್ಸೆಂಟ್ ಮತ್ತು ಬಿಎಡ್ನ ಪಾಸ್ ಆದವರು ಅಥವಾ ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇಲ್ಲಿದೆ ನೋಡಿ ಸ್ಪಷ್ಟ ಕ್ಲಾರಿಟಿ ಏನಂತಂದ್ರೆ ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಂದ್ರೆ ಎಷ್ಟನೇ ಸೆಮ್ ಅಂತಿಲ್ಲ ಎಷ್ಟನೇ ವರ್ಷ ಅಂತಿಲ್ಲ ರಿಸಲ್ಟ್ ವೇಟಿಂಗ್ ಅಂತಿಲ್ಲ ನೀವು ಅಡ್ಮಿಷನ್ ಪಡ್ಕೊಂಡಿದ್ರೂ ಕೂಡ ಟಿ ನ ಹೆಂಗ್ ಬರೆದು ಎಲಿಜಿಬಿಲಿಟಿ ತಗೊಳ್ಬಹುದು ಕರ್ನಾಟಕ ಟಿಇಟಿಗೂ ಕೂಡ ಹೊಸ ಮಾನದಂಡಗಳು ಪ್ರಕಟಗೊಂಡಿದ್ದಾವೆ ಯಾರೆಲ್ಲ ಈ ಒಂದು ಸುದ್ದಿಗಾಗಿ ವೇಟ್ ಮಾಡ್ತಾ ಇದ್ರಿ ನಿಜಕ್ಕೂ ಒಂದು ಗುಡ್ ನ್ಯೂಸ್ ನೀವು ಬರೀಬಹುದು ಎಲ್ಜಿ ಕಟ್ಟಿಸಿಕೊಳ್ಳಬಹುದು ಸೊ ಅದಕ್ಕೊಂದು ಅವಕಾಶ ಸಿಕ್ಕಿದೆ ನೀವು ಅದನ್ನ ಉಪಯೋಗಿಸಿಕೊಂಡು ಪಾಸ್ ಆಗಿಟ್ಕೊಂಡ್ರಿ ಅಂದ್ರೆ ಯಾವಾಗ ಸಿಇಟಿ ನೋಟಿಫೈ ಆಗುತ್ತೆ ಅಥವಾ ಜಿಪಿಎಸ್ ಟಿಯರ್ ಕಾಲ್ ಆಗುತ್ತೆ ಅಥವಾ ಜಿಪಿಟಿ ಕಾಲ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಅರ್ಹತೆ ಸಿಗುತ್ತೆ ಜೊತೆಗೆ ನೀವು ಡಿಗ್ರಿ ನಲ್ಲಿ ಐವತ್ ಪರ್ಸೆಂಟ್ ಎರಡು ವರ್ಷದ ಬಿ ಎಡ್ ಪಾಸ್ ಆಗಿರಬೇಕು ಅಥವಾ ನೀವು ಆಲ್ರೆಡಿ ಓದ್ತಾ ಇದ್ರು ಕೂಡ ನಿಮ್ಗೆ ಅವಕಾಶ ಕೊಡ್ತಾ ಇದಾರೆ ಸೊ ಯಾರೆಲ್ಲ ಈ ವರ್ಷ ಬರೀತಾ ಇದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂಡ್ ಬಿಎಡ್ ಗೆ ಪ್ರವೇಶ ಪಡೆದ ಎಲ್ಲರೂ ಕೂಡ ಬರೆಯೋದಕ್ಕೆ ಅವಕಾಶ ಇದೆ ಬರೀರಿ ಒಂದೊಳ್ಳೆ ಅನುಭವ ಸಿಗುತ್ತೆ ತೇರ್ಗಡೆ ಆದ್ರಿ ಅಥವಾ ನೀವು ಎಲಿಜಿಬಿಲಿಟಿ ಸಿಕ್ತು ಅಂತಂದ್ರೆ ಮುಂದಿನ ಒಂದು ದಾರಿ ಕೂಡ ಸುಗಮ ಆಗತ್ತೆ ನಿಮ್ಮ ಶಿಕ್ಷಕ ಬದುಕಿನ ಅಥವಾ ಶಿಕ್ಷಕ ವೃತ್ತಿಯ ಕನಸಿನ ಒಂದು ಪ್ರಮುಖ ಅಧ್ಯಾಯ ಟಿಇಟಿ ಆಗಿರುತ್ತೆ ಸೊ ಹಾಗೆ ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಈ ಒಂದು ಬದಲಾವಣೆಗಾಗಿ ಅವರೆಲ್ಲರಿಗೂ ಕೂಡ ಒಂದು ಸಂತಸದ ಸುದ್ದಿ ಯಾರೆಲ್ಲ ಬಿಎಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒನ್ ಫಸ್ಟ್ ಸೆಕೆಂಡ್ ತರ್ಡ್ ಅಂಡ್ ಫೋರ್ತ್ ಸಮಲ್ಲಿ ಓದ್ತಾ ಇದ್ರಿ ನೀವೆಲ್ಲರೂ ಕೂಡ ಮುಕ್ತವಾಗಿ ಈ ಪರೀಕ್ಷೆನ ಬರೆಯೋದಕ್ಕೆ ಅರ್ಹರಿದ್ದೀರಿ ಜೊತೆಗೆ ಅರ್ಹತೆ ಅಥವಾ ಎಲಿಜಿಬಿಲಿಟಿನ ಕೂಡ ನಿಮಗೆ ಕೊಡೋದಾಗಿ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಅಧಿಕೃತವಾದಂತಹ ಅಧಿಸೂಚನೆಯಲ್ಲಿ ಪ್ರಕಟಪಡಿಸಿದ್ದಾರೆ ಸೊ ಮತ್ತೆ ಆಗ್ತದೆ ಟಿಇಟಿ ಬರೆದು ಎಲಿಜಿಬಿಲಿಟಿ ಗಿಟ್ಟಿಸಿಕೊಂಡು ಮುಂದಿನ ತಯಾರಿಯನ್ನು ಶುರುಗೊಳಿಸಿ ಅಂತ ಹೇಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್